ಆ ದೇವರು ನಿನ್ನ 100 ಕಾಲ ಚೆನ್ನಾಗಿ ಇಟ್ಟಿರ್ಲಿ ಕಂದ ಥ್ಯಾಂಕ್ ಯು ಅಮ್ಮಿ ಹಾಯ್ ಡ್ಯಾಡ್ ಹೇಯ್ ಬರ ಹಾಗಿದ್ದೀಯಾ ಏನು ಸಮಾಚಾರ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಅಪ್ಪಾಜಿ ಹಾ ನಿಮ್ಮ ಆಶೀರ್ವಾದ ತೊಟ್ಟಲಲ್ಲಿ ಭಾರತ ಮಾತೆ ಮಡ್ಲಲ್ಲಿ ಬಾಂಬು ಬಂದುಕಿನ ಜೋಗಳ ಕೇಳ್ಕೊಂಡು ಹಾಯ್ ಆಗಿದ್ದೀನಿ ವೆರಿ ಗುಡ್ ಈ ಬಂದಿರ ಮಗನ ಹೀಗೆ ಮಾತಾಡ್ಸ್ಕೊಂಡು ನಿಂತ್ಕೊಂಡಿರ್ತೀರಾ ಅಥವಾ ಅವನ ಊಟ ಗಿಟ ಮಾಡಕ್ಕೆ ಬಿಟ್ಟೆ ನಾನೆಲ್ಲ ಹಿಡ್ಕೊಂಡಿದ್ದೀನಿ ಅವನ್ನ ನೀನು ಹೋಗಪ್ಪ ಕೈ ಕಾಲ್ ತೊಳ್ಕೊಂಡು ಬಾ ನಿನಗೆ ಇಷ್ಟವಾದ ಪಲಾವ್ ಮಾಡಿದ್ದೀನಿ ಪಲಾವ್ ಬಂದೆ ಈಗಲೇ ನೀವು ತಟ್ಟೆ ಹಿಡಿರಿ ನಿಮಗೂ ಬಡಿಸ್ತೀನಿ ನಂದೇನೆ ದಿನ ತಿಂತಾನೆ ಇರ್ತೀನಿ ಮೊದಲು ಅವನಿಗೆ ಬಡಿಸು ಹಾ ಇರು ಇರು ನಾನು ತಿನ್ನಿಸ್ತೀನಿ ಸೀನು ನನ್ನ ಕೈಯಾರ ಊಟ ಮಾಡಿಸಿ ಎಷ್ಟು ದಿನ ಆಯ್ತಲ್ವಾ ಏನಮ್ಮ ನೀನು ನಾ ಬಂದೈತಲ್ಲ ಯಾಕೆ ಅಳ್ತಾ ಇದ್ದೀಯಾ ಅಳದೆ ಏನಪ್ಪ ಮಾಡ್ಲಿ ನಮಗೆ ಇಬ್ಬರು ಗಂಡಮಕ್ಕಳು ಇದ್ದಿದ್ರೆ ಒಬ್ಬನ ದೇಶ ಸೇವೆ ಕಳಿಸಿ ಒಬ್ಬನ ಮನೆಯಲ್ಲಿ ಇಟ್ಕೊಂಡು ಹಾಯಾಗಿರ್ತಾ ಇದ್ವಿ ನಮಗಿರೋದು ನೀನೊಬ್ಬನೇ ಮಗ ಹೆತ್ತ ಕರುಳಿನ ಸಂಕಟ ನಿನಗೆ ಹೇಗೆ ಅರ್ಥ ಆಗಬೇಕು ಹೇಳು ನಿನ್ನ ಮಗ ದೇಶ ಸೇವೆ ಮಾಡೋದು ನಿನಗೆ ಇಷ್ಟ ಅಲ್ವಾ ಮಗ ದೇಶ ಸೇವೆ ಮಾಡೋದು ಯಾವ ತಾಯಿಗೆ ಇಷ್ಟ ಇರಲ್ಲ ಹೇಳು ನೀನ್ ದೇಶ ಸೇವೆ ಮಾಡು ಹಾಗೆ ಒಂದು ಮದುವೆ ಮಾಡ್ಕೊಂಡು ಸೊಸೆನ ನಮ್ಮ ಹತ್ರ ಬಿಟ್ಟು ಹೋಗು ಅವಳು ನಮಗೆ ಆಸರೆ ಆಗಿರ್ತಾಳೆ ಆಮೇಲೆ ನಿನ್ನ ಮಗನು ದೇಶ ಸೇವೆ ಮಾಡಬಹುದಲ್ವಾ ಅಷ್ಟೇ ತಾನೆ ಈ ಸಲ ನಿನ್ನ ಆಸೆನ ಖಂಡಿತ ನೆರವೇರಿಸ್ತೀನಿ ನಿನ್ನ ಮಾತನ್ನ ನಾನು ನಂಬೋದಿಲ್ಲ ಪ್ರತಿ ಸಾರಿ ಬಂದಾಗ್ಲೂ ಹೀಗೆ ಏನಾದರೂ ಹೇಳಿ ನಮ್ಮನ್ನು ನಿರಾಶೆ ಮಾಡಿ ಹೊರಟೋಗ್ತೀಯ ನೋಡು ಈ ಸಲ ಖಂಡಿತ ಮದುವೆ ಆಗ್ತೀನಿ ಅಂತ ನನಗೆ ಭಾಷೆ ಕೊಡು ಆಯ್ತಮ್ಮ ನೀನು ಹೇಳಿದಾಗೆ ಆಗ್ಲಿ ಅಬ್ಬಾ ಕೊನೆಗೂ ಒಪ್ಪಂಬಿಟ್ಟ ಕಣೆ ಅವನ ಮನಸ್ಸು ಬದಲಾಯಿಸುವಷ್ಟೊತ್ತಿಗೆ ಇವನ ಕೈಯಿಂದ ಒಂದು ತಾಳಿ ಕಟ್ಟಿಸ್ಬಿಡ್ಬೇಕು ತಗೊಳು ನಮ್ಮ ಗುಂಡಾ ಜೋಯಿಸರು ಈ ಹುಡುಗಿ ಫೋಟೋ ತಂದು ಕೊಟ್ಟಿದ್ದಾರೆ ಒಂದ್ಸಲ ನೋಡೋ ಅಪ್ಪಾಜಿ ನೀವು ನೋಡಿದ್ರೆ ಸಾಕು ಅಯ್ಯೋಯ್ಯೋ ಬೇಡಪ್ಪ ಆಮೇಲೆ ಹುಡುಗಿ ಮೂಗು ಮುಂಡು ಬಾಯಿ ಸೊಟ್ಟ ಮೆಳ್ಳಗಣ್ಣು ಅಂತ ತಗದೆ ತೆಗ್ದೀಯ ನೋಡಪ್ಪ ನೋಡು ನೋಡು ಯಾವುದಕ್ಕೂ ಇವತ್ತೊಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡು ಅವಳನ್ನ ಇವತ್ತೇನ ಇವತ್ತೇ ಈಗ್ಲೇ ರೈ ಹಲೋ ಒಂದ್ ನಿಮಿಷ ನನ್ನ ಹತ್ರ ಇದ್ದಿದ್ದೆಲ್ಲ ಇಸ್ಕೊಂಡ್ರಿ ಆದ್ರೆ ಒಂದ್ ಮಾತ್ರ ಮರ್ತು ಬಿಟ್ರಲ್ಲ ಏನದು ಓ 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
ನೋ ನೋ ನೋ, ನೀ ಎಲ್ಲಿ ಬೇಕಾದ್ರೂ ಬಡಿ, ಇಲ್ಲಿ ಮಾತ್ರ ಹೊಡಿಬೇಡ. ಯಾಕೆ? ಇದಕ್ಕೆ ಬಹಳ ಚೆನ್ನಾಗಿದೆ. ಹಲೋ ಹೀರೋ ಸಾಹೇಬ್ರೇ, ಬನ್ನಿ. ಏನು ಬೇಡ, ನಾ ಬಂದ ಕೆಲಸ ಮುಗೀತು, ನೀವೇನು ಹೊರಡ್ಬೋದು. ನೋಡು ನೋಡು, ಏನಮ್ಮ ಇದು? ನಾವು ನಿನ್ನ ನೋಡೋದಕ್ಕೆ 10 ಮೈಲಿ ದೂರದಿಂದ ಬಂದಿದ್ದೀವಿ, ತಲೆ ಬಗ್ಗಿಸ್ಕೊಂಡು ಕೂತಿದ್ದೀಯಲ್ಲ, ತಲೆ ಎತ್ತಮ್ಮ. ಹುಡುಗಿ ಎಲ್ಲಿವರೆಗೂ ಓದಿದ್ದಾಳೆ? SSLC ಪಾಸ್ ಮಾಡಿದ್ದಾಳೆ. ಅಷ್ಟೊಂದು ಓದಿದ್ದಾಳ? ಹೌದು. ಸಂತೋಷ. ಎಲ್ಲಮ್ಮ ಇದನ್ನ ಹೇಳು ನೋಡೋಣ, ಅಮೆರಿಕಾನ ಯಾರು ಕಂಡು ಹಿಡಿದಿದ್ದು? ವಾಸ್ಕೋಡಿಗಾಮ. ಕರೆಕ್ಟ್.
ಹುಡುಗಿ ತುಂಬಾ ಜಾಣೆ ಕಣೆ. ಏನು ಬುದ್ಧಿವಂತೆ ಜಾಣೆನು. ಅಮೆರಿಕ ಕಂಡು ಹಿಡಿದಿದ್ದು ಕೊಲಂಬಸ್, ಹುಡುಗಿ ಹೇಳಿದ್ದು ತಪ್ಪು ಕಣು. ಅಯ್ಯಯ್ಯಯ್ಯ, ಅಮೇರಿಕನ್ ಯಾರು ಕಂಡು ಹಿಡಿದ್ರೆ ನಮಗೇನಂತೆ? ನಮ್ಮ ಹುಡುಗನಿಗೆ ಒಂದು ಒಳ್ಳೆ ಸೊಸೆಯನ್ನು ಹುಡುಕಿದ್ವಿ, ಅದು ಪಾಯಿಂಟು. ಏ, ಅದಕ್ಕೆ ಹೇಳೋದು ಸ್ಕೂಲ್ ಮೇಸ್ಟರ್ನೆಲ್ಲ ಹುಡುಗಿರನ್ನ ನೋಡೋದಕ್ಕೆ ಕರ್ಕೊಂಬರಬಾರ್ದು ಅಂತ. ನಾವು ಹುಡುಗಿನ ಫೋಟೋಲಿ ನೋಡೋದು ಕೂಡಲೇ ಒಪ್ಕೊಂಡ್ಬಿಟ್ವಿ. ಇನ್ನು ಎರಡು ದಿವಸಕ್ಕೆ ನಮ್ಮ ಹುಡುಗ ಬಂದ್ಬಿಡ್ತಾನೆ, ಕೂಡಲೇ ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ. ಆಗ್ಬಹುದು, ನಾವಿನ್ ಬರ್ತ. ಅಮ್ಮ ಸ್ವಲ್ಪ ಬಾಯಿಲಿ. ಅಮೇರಿಕ ಕಂಡು ಹಿಡಿದಿದ್ದು ವಾಸ್ಕೋ ಡಿಗಾಮ ಅಲ್ಲಮ್ಮ, ಕೊಲಂಬಸ್. ನನ್ನ ಮಗ ಬಂದು ಕೇಳಿದ್ರೆ ಇದನ್ನ ಹೇಳು, ಇನ್ನು ಎರಡು ದಿನಕ್ಕೆ ನನ್ನ ಮಗ ಬಂದ್ಬಿಡ್ತಾನೆ, ಅವನು ಬರೋವರೆಗೂ ಅವನಿಗೆ ಫೋಟೋ ಇಟ್ಕೊಂಡಿರು. ನಾವಿನ್ ಬರ್ತೀವಿ. ನಮಸ್ಕಾರ.